ನಮಸ್ಕಾರ, ನಾನು ಚಂದನ್ ಪ್ರಕಾಶ್. ಸೆಲೆಬ್ರೇಷನ್ ಸ್ಟಿಯ ಒನ್ ಆಫ್ ದಿ ಕೋ ಫೌಂಡರ್. ಬೇಸಿಕಲಿ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ಮೀನ್ಸ್ ಲಾಸ್ಟ್ 10 ಇಯರ್ಸ್ ಐ ಟಿ ಅಲ್ಲೇ ಇದ್ದು ಜನರಿಗೆ ಒಳ್ಳೆ ಮಟ್ಟದ ಗುಣಮಟ್ಟದ ಫುಡ್ ಗ್ರೋಸರೀಸ್ ಐಟಮ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಫಿಲಿಗೋಸ್ ಅಂತ ಕಂಪ್ನಿನ ಸ್ಥಾಪನೆ ಮಾಡಿ 3 ವರ್ಷ ಆಯಿತು. ಸೊ ಆ ಉದ್ದೇಶದಿಂದ ಮೊದಲನೇ ಸ್ಟೆಪ್ ಆಗಿ ನಾವು ಸೆಲೆಬ್ರೇಷನ್ ಸ್ಟೀ ಅನ್ನೋ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಇದು ಕರ್ನಾಟಕದ ಈಗ 12 ರಾಜ್ಯ ಡಿಸ್ಟ್ರಿಕ್ಟ್ಗಳಲ್ಲಿ ಲಭ್ಯವಿದೆ. ನಾವು ಗ್ರಾಹಕರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಬರುತ್ತಿರೋದ್ರಿಂದ ನಾವು ಇನ್ನು ಎಕ್ಸ್ಪ್ಯಾನ್ಷನ್ ಆಗಿ ಈಗ ಆಂಧ್ರ ತೆಲಂಗಾಣದಲ್ಲೂ ಡಿಸ್ಟ್ರಿಬ್ಯೂಷನ್ಸ್ನ ಕೊಟ್ಟಿದ್ದೀವಿ. ಸೆಲೆಬ್ರೇಷನ್ ಸ್ಟೀ ಮುಖ್ಯ ಏನು ಸ್ಪೆಷಾಲಿಟಿ ಅಂದರೆ ಸೆಲೆಬ್ರೇಷನ್ ಸ್ಟೀ 100% ನ್ಯಾಚುರಲ್, ಮತ್ತು ಯಾವುದೇ ರೀತಿಯಾದಂಥ ಕಲರಿಂಗ್ ಆಗಲಿ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿಲ್ಲದೆ ಗ್ರಾಹಕರಿಗೆ ಒಂದು ಒಳ್ಳೆ ಟೀ ಪೌಡರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸೆಲೆಬ್ರೇಷನ್ ಸ್ಟೀನ ಲಾಂಚ್ ಮಾಡಿದ್ದೀವಿ. ಸೆಲೆಬ್ರೇಷನ್ ಸ್ಟೀ ಅಂದರೆ ಇದು 100% ಲೀಫ್ ಟೀ, ಅಂದರೆ CTC ಪ್ರೋಸೆಸ್ಸಿಂದ ತಯಾರಾಗಿರುವಂಥ ಲೀಫ್ ಟೀ. ಇದು ನೀಲ್ಗಿರೀಸ್ ಮತ್ತು ಆಸಾಮ್ ಎರಡೂ ಮಿಕ್ಸ್ ಆಗಿ ಬ್ಲೆಂಡ್ ಮಾಡಿರುವಂತಹ ಟೀ. ಎಲ್ಲರೂ ಬರೀ ಆಸಾಮ್ ಟೀ ಪೌಡರ್ ಅಂತಾರೆ, ಇಲ್ಲ ನೀಲ್ಗಿರೀಸ್ ಟೀ ಪೌಡರ್ ಅಂತಾರೆ, ಬಟ್ ಇದು ಎರಡು ಕಾಂಬಿನೇಷನ್ ಆಗಿರುವಂತಹ ಬ್ಲೆಂಡ್ ಆಗಿರುವಂತಹ ಟೀ ಪೌಡರ್ ಸೆಲೆಬ್ರೇಷನ್ಸ್ ಟೀ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಇದರಲ್ಲಿ 7 ಫ್ಲೇವರ್ಸ್ ಅಥವಾ 7 ವೆರೈಟೀಸ್ ಆಫ್ ಟೀ ಪೌಡರ್ಸ್ ಬರುತ್ತೆ. ಯಾವುದಾದ್ರು ಅಂದರೆ ಜಿಂಜರ್, ಇಲಾಚಿ, ಮಸಾಲ, ವೇದಿಕ್ ಮತ್ತು ಚಾಕ್ಲೇಟ್ ಇದೆ. ನಾರ್ಮಲಾಗಿ ಈಗ ಟೀ ಅಂದರೆ ಬರೀ ದೊಡ್ಡವ್ರಿಗೆ ಅಂತ ಅನ್ಕೋತಾರೆ. ಸೊ ಅದಕ್ಕೋಗಿ ಇನ್ನು ಎಲ್ಲ ವಯಸ್ಸಿನವ್ರಿಗಾಗಿ ಚಾಕ್ಲೇಟ್ ಟೀ ಇದೆ, ಮತ್ತು ವೇದಿಕ್ ಮತ್ತು ಈಗಿರೋ ಎಲ್ಲ ಕರೋನಾ ಟೈಮಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ವೇದಿಕ್ ಅಂತ ಹೊಸ ಟೀ ಪೌಡರ್ನ ಸೆಲೆಬ್ರೇಷನ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದರ ಮುಖ್ಯವಾಗಿ ಅದರಲ್ಲಿ ಅಶ್ವಗಂಧ, ತುಳಸಿ, ಬ್ರಹ್ಮಿ, ಹೀಗೆ ಇಮ್ಯುನಿಟಿ ಬೂಸ್ಟಿಂಗ್ ಏನೇನು ಬೇಕಾಗುತ್ತೋ ಒಂದು ಟೀಯಲ್ಲೂ ಒಂದು ಇಮ್ಯುನಿಟಿ ಬೂಸ್ಟ್ ಮಾಡ್ಬೋದು ಒಂದು ಕಾರಣದಿಂದ ನಾವು ಕೊಡಬಹುದು ಅನ್ನೋ ಕಾರಣಕ್ಕೆ ವೇದಿಕ್ ಟೀನ ನಾವು ಲಾಂಚ್ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಪದಾರ್ಥಗಳಾದ ಕಾಫಿ ಮತ್ತು ಪ್ಯಾಕ್ಡ್ ಗ್ರೋಸರೀಸ್ ಐಟಮ್ಸ್ ಆದ ರವ, ಮೈದಾ, ಆಟ ಅನ್ನು ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಲಿದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಕರ್ನಾಟಕದಾದ್ಯಂತ ಹೆಚ್ಚಿನ ಡಿಸ್ಟ್ರಿಬ್ಯೂಟರ್ಸ್ ಬೇಕಾಗಿದ್ದಾರೆ. ಹೀಗಾಗಿ ನ್ಯೂಸ್ ಫಸ್ಟ್ ಕನ್ನಡ ನಡೆಸುತ್ತಿರುವ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಫ್ರಾಂಚೈಸಿ ಮೀಟ್ ಇದೇ ತಿಂಗಳು 27ನೇ ತಾರೀಕು ಫೆಬ್ರವರಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆಯಲಿದ್ದು ನಾವು ಕೂಡ ಭಾಗವಹಿಸುತ್ತಿದ್ದೇವೆ. ನೀವು ಕೂಡ ಬನ್ನಿ ಹಾಗೂ ಭಾಗವಹಿಸಿ. ನಮ್ಮ ಬೆಳವಣಿಗೆ ಮತ್ತು ನಿಮ್ಮ ಬೆಳವಣಿಗೆ ಇದು ಒಳ್ಳೆಯ ವೇದಿಕೆಯಾಗಿದೆ.